감사. 내가 올렸다고. 형. 내가 오셨다고. 맞다. 형. 감사. 형. 내가 빨리 모르. 내가 감사한데. 원대. 민혁이. 아 원대는 건데 어떻게 모르 봐야 돼. 야 우도야. 감사. 감사. 너는 진게 말이 진게 말이. 아 진게 말이 원대 이제 놀라워 막아. 너도 놀아. 야 얘네도 진게 말이. 먼저 달려. 먼저 해. 안 먹었대. 안 먹었대.
ಹೋದಾಗ ಹಿಂಗ ಬಾಯಿಸಿ ನಾನು ಸಿಕ್ಕಿದಾಗ ತಿಳ್ಕೊಂಡಾಯ್ತಾ ಬಾಯಿಸಿದ್ರೆ ಮಾತ್ರ ನಾನು ಅಲ್ಲಿ ಕಪ್ಪೆ ಇಟ್ಟುಕೊಂಡಿದ್ದೆ. ನೀನು ಕಪ್ಪೆ ಹಿಡಿದು ಏನು ಹಿಡಿತ ಅಂತ ನಾನು ಕೇಳಿದ್ದಲ್ಲ, ಈಗ ಯಾಕೆ ಮಾಡ್ತಿದ್ದೀಯ? ವಿಷಯ ಉಂಟು ವಿಷಯ. ಅಲ್ಲಿಗೆ ನಿನ್ನ ಮಗಳು ಸೈನ್ ಎಂತರ ಅವಳು ಬಂದು ನೀ ಅವಳು ಏನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತದೆ.
ಹದಿನೈದರಿಂದ ಹದಿನಾರಕ್ಕೆ ಕಾಲು ಇಳಿಸಿದ್ದೀಯ. ಹದಿನಾರರ ಹರೆಯದ ಹುಡುಗಿಗೆ ಏನಾಗಬೇಕು ಎನ್ನುವ ಹಾಗೆ ಕೇಳಿದ್ರು. ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳಿಗೆ ಏನಾಗಬೇಕು ಏನಾಗಬೇಕು ಅಂತ ಅವರ ಸ್ವಂತಕ್ಕೆ ಕಲ್ಲು ಕಟ್ಟಿ ಬಾವಿಗೆ ನಿಮಗೆ
ತುಂಬಾ ಮಂದಿಯ ಚಂದ ನೋಡ್ಬೇಕು ಅಂತ ಭಾವಿಸುವವರು ಅರ್ಥ. ನಾವು ಚಂದ ನೋಡಿದಂತೆ ನಮ್ಮ ಒಳಾರ್ಥ ಏನು ನಿಮಗೆ ಅರ್ಥ ಆಯ್ತಾ? ಇಲ್ಲ. ಅಂದ್ರೆ ನನ್ನ ಮಗಳು ಚಂದ ಇದ್ದಾಳೆ, ಅವಳನ್ನೇ ಕೊಟ್ಟು ನಿನಗೆ ಮದುವೆ ಮಾಡಿದ ಬಳಿಕ ನಿಮ್ಮ ಸಂಸಾರದ ಚಂದವನ್ನು ನಾವು ನೋಡಬೇಕು ಎನ್ನುವಂತಹ ಕಲ್ಪನೆ ನನ್ನದು. ನೀನು ಗಂಡ, ಅವಳು ಹೆಂಡತಿ, ನಾವು ತಿರುಗಿಸುವ. ಯಾಕೆ? ಅವಳು ಗಂಡ, ನಾನು ಹೆಂಡತಿ. ಹಾಗೆ ಕ್ರಮ ಇಲ್ಲ ಪುಣ್ಯಾತ್ಮ. ನೀನೇ ಗಂಡ, ಅವಳೇ ಹೆಂಡತಿ, ನಾನು ಮಾವ. ನ್ಯಾವಲ್ಲ ಬಹುದು ಮಾವ. ಊಟ 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 ಎಲ್ಲ ಸಿಗ್ತದೆ. ಹಾಗೆ ನಿನ್ನಲ್ಲಿ ಬೇಕಾದ್ರೆ ಮದುವೆ. ಊಟ ನನ್ನನ್ನು ಮದುವೆ ಆದ್ರೆ ಪ್ರಯೋಜನ ಏನು ಪುಣ್ಯಾತ್ಮ? ಅವರನ್ನೇ ಆಗಬೇಕು. ಊಟ ಕೊಡ್ತೀಯಲ್ಲ, ಊಟ ಕೊಡ್ತೀನಿ. ಈಗ ಕೈ ಕೈ ಹಿಡಿಸಿದ್ರು ಇನ್ನು ಮುಂದೆ ಇನ್ನು ಇದು ಸಾಂಕೇತಿಕ ಮದುವೆ. ಇನ್ನು ಕೈ ಬಿಡ್ಲಿಕ್ಕಿಲ್ಲ, ಗೊತ್ತಾಯ್ತಾ? ತಂದೆ ಹಿಡಿತು. ಹೌದು, ಇನ್ನು ಮುಂದಕ್ಕೆ ನನಗೆ ಸ್ವಲ್ಪ ಜವಾಬ್ದಾರಿ ಕಡಿಮೆ. ಇನ್ನು ಜವಾಬ್ದಾರಿ ನಿಮಗೆ, ಗೊತ್ತಾಯ್ತಾ? ನನ್ನ ಕೆಲಸ ಆಯ್ತು, ಆಯ್ತಾ? ನಾನು ವಿಶ್ರಾಂತಿ.